ಶ್ರೀಮಾನ್ ಪಿ ಲಂಕೇಶ್ ಅವರ ಸುಪುತ್ರನೋ ಕುಪುತ್ರನೋ ಇಂದ್ರಜಿತ್ ಲಂಕೇಶ್ ಅವರು ಆರು ತಿಂಗಳಿಗೊಂದು ಸಾರಿ ಯಾವುದಾದ್ರು ದೊಡ್ಡ ಪ್ರೋ ಫೇಮಸ್ ಮ್ಯಾನ್ ಅಥವಾ ಈ ಡ್ರಗ್ ಬಂದಾಗವೋ ನಾನೆಲ್ಲ ಕಂಡು ಹಿಡಿದು ಬಿಟ್ಟಿದ್ದೀನಿ ಈ ದೇಶದಲ್ಲಿ ಯಾರೋ ಕಂಡು ಹಿಡಿದ್ಯಾರಂಥ ಇದರಲ್ಲಿ ಫಿಲಮ್ ಲ್ಯಾಂಡ್ದು ಸುಮಾರು ಕೈ ಇದೆ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಅಂತ ಆವಾಗ ಒಂದು ಸಾರಿ ಬಂದರು ಆಮೇಲೆ ಅವ್ರನ್ನ ಸಿ ಬಿ ಕರೆದು ಇಂಟರ್ವ್ಯೂ ಎನ್ಕ್ವೈರಿ ಎನ್ಕ್ವೈರಿ ಎಲ್ಲ ಮಾಡಿದಾದ್ಮೇಲೆ ಟುಸ್ ಪಟಾಕಿ ಆಗೋಯ್ತು ಅವ್ರಿಗೆ ಅವ್ರ ತಂದೆ ಪತ್ರಕರ್ತರಾಗಿದ್ದರು ಅವ್ರ ತಂದೆ ಭಾರಿ ಫೇಮಸ್ ಆಗಿದ್ದರು ಗೌರ್ಮೆಂಟ್ ಅಡ್ವಟೈಸ್ಮೆಂಟ್ ಇಲ್ಲದೆ ನೆನೆ ಒಂದು ಟ್ಯಾಬ್ಲೆಟ್ನ ನಡೆಸಿದ ಕೀರ್ತಿ ಪಿ ಲಂಕೇಶ್ವರು ತಲುಪುತ್ತೆ ಆದರೆ ಇವರು ಏನೇ ಮಾಡಬೇಕಾದ್ರೂ ಅದರಿಂದ ಎಲ್ಲಂದಾದರೂ ಇನ್ಕಮ್ ಇರಬೇಕು ಸರಿ ನಾನು ಯಾವಾಗಲೂ ಹೇಳಿದ್ದೀನಿ ಅವರು ಹೆಂಗೆ ಮಾಡ್ತಾರೆ ಪ ಕರ್ತಾರು ಪತ್ರ ಕರ್ತಾರ ಹೆಸರಲ್ಲಿ ಹೆಂಗೆ ಮಾಡ್ತಾರೆ ಅಂತ ಯಾವನಾದರೂ ಸತ್ಯ ಹೇಳ್ತಾನೆ ಅಂತ ಗೊತ್ತಾದ ತಕ್ಷಣ ಆ ಸತ್ಯ ಹೇಳೋಣ ಇಟ್ಕೊಂಡು ಅವನ ಹತ್ರ ಎಲ್ಲ ಕೇಳಿ 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 ಬರ್ಸಿ 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 ಸರ್ಕಾರದ ವಿರುದ್ಧ ಇವರೇನೋ ದೊಡ್ಡ ಫೈಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇಂಪ್ರೆಷನ್ಗೆ ಬಂದು ಆಮೇಲೆ ನಿಮ್ಮ ಬಳಗದವ್ರನ್ನ ಅದು ಯಾವ ಕಡೆಯಿಂದ ಹೋಗಿ ಅಲ್ಲಿ ತಲುಪಿದ್ರೆ ಏನಾಗುತ್ತೆ ಅದೆಲ್ಲ ನೋಡಿಕೊಂಡು ಅದು ನನ್ನ ಕೇಸ್ ಅಲ್ಲಿ ನನ್ನ ಸಾರಿ ಹೇಳಿದೆ ನಿಮಗೆ ಎಸ್ ಎಮ್ ಕೃಷ್ಣ ಅವರ ಲಾಸ್ಟ್ ಲೆಗ್ ಎರಡು ಸಾವಿರದ ನಾಲ್ಕರಲ್ಲಿ ಗಂಗಾಧರ್ ಕುಸ್ತಿ ಅಂತ ನಿಮ್ಮ ಚೀಫ್ ರಿಪೋರ್ಟರ್ ನಮ್ಮನ್ನ ಎಲ್ಲಿದ್ರು ಮಂಗಳವಾರ ಬುಧವಾರ ಎಲ್ಲೇ ಇದ್ರೂ ಹುಡುಕಿ ತೆಗಿ ಹೆಕ್ಕೋರು ಆಮೇಲೆ ನಾವು ಈ ಅದೇನು ಆನೆಸ್ಟು ಪಾನೆಸ್ಟು ತ್ರೂ ಅದೆಲ್ಲ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಅದೆಲ್ಲ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ದೇಶ ಹತ್ತಿದ್ದ ನಮ್ಮ ಕೈಲಾಗಲ್ಲ ಅಂತ ಮಹಾನ್ ಮಹಿಮ ಮಹಿಮರ ಕೈಲೇ ಆಗಿಲ್ಲ ನಾನೇನಾದರೂ ಹೋಗ್ತಿದ್ದೀನಿ ಅಂತ ಹೋದರೆ ನನ್ನ ಮುಟ್ಟಾಳ್ತಾನೆ ಅಂತ ಈಗ ನನಗೆ ಗೊತ್ತಾಗಿದೆ ಆವಾಗ ನಿಮ್ಮದು ಗುರುವಾರ ಪೇಪರು ರಿಲೀಸ್ ಆಗೋದು ಗುರುವಾರ ಪೇಪರು ಲಕ್ಕೇಶ್ ಪತ್ರಿಕೆಯಲ್ಲಿ ಬಂದಿದೆ 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 ಅಂತೆಲ್ಲ ಮಾಡಿ ಒಂದು ಕಡೆಯಿಂದ ಆರ್ ಟಿ ನಾರಾಯಣವ್ರನ್ನ ಅಂದರೆ ರಮ್ಯಾ ರಮ್ಯಾ ಅವರ ತಂದೆನ ಅವ್ರನ್ನೆಲ್ಲ ಹಿಡಿದು ಸಿ ಎಮ್ ಆಫೀಸ್ಗೆ ಶ್ರೀಧರ್ ಅಂತ ಈಗ ಅವರು ನಮ್ಮ ಅಧ್ಯಕ್ಷರ ಜೊತೆಲಿದ್ದಾರೆ ಅವರು ಅವ್ರ ರೂಮ್ಗೆ ನಾನು ಹೋಗಬೇಕಾಗಿರೋಂಥ ಪರಿಸ್ಥಿತಿ ಬಂತು ಯಾಕೆ ಅಂದರೆ ನನಗೂ ಕೃಷ್ಣ ಅವರು ಒಂದು ಸೈಟ್ ಬರ್ಕೊಟ್ಟಿದ್ರು ಅದೇನದು ಜಿ ಸಿ ಕ್ಯಾಟಗರಿನೋ ಜಿ ಕ್ಯಾಟಗರಿನೋ ಅಂತ ಅದರದ್ದು ನಾನು ತಿಳ್ಕೊಂಡಿದ್ದೆ ಸಿ ಎಮ್ ಬರೆದಾದ ತಕ್ಷಣ ಮನೆಗೆ ಬಂದ್ಬಿಡುತ್ತೆ ಈಗ ಸೈಟು ಲೆಟ್ರೆಲ್ಲೂ ಅಂದ್ಕೊಂಡಿದ್ದೆ ಅದು ಹಂಗಲ್ಲಂತೆ ಅಲ್ಲಂತೆ ಅದು ಆಮೇಲೆ ಗೊತ್ತಾಯಿತು ನೀವು ಹೋಗಿ ಅದನ್ನು ಅಪ್ ಮಾಡಬೇಕು ನಂಬರ್ ತೊಗೊಂಬರ್ಬೇಕು ತಿರುಗಿನ ಕೃಷ್ಣ ಅವ್ರ ಕೈಯಲ್ಲಿ ಅಂದರೆ ಸಿ ಎಮ್ ಕೈಯಲ್ಲಿ ಬರೆಸ್ಬೇಕು ಅಂಥೇಳಿ ಆವಾಗ ನಾನು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲ ಒಂದು ಫಂಕ್ಷನ್ ಆಯಿತು ಕೋ ಇದರಲ್ಲಿ ತ ಅಶೋಕ ಹೋಟ್ಲಲ್ಲಿ ಆ ಫಂಕ್ಷನ್ನಲ್ಲಿ ನಾನು ಯಾವಾಗಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅವರಾಗವರು ಲೀಡರು ಕರೆದು ಪಕ್ಕಕ್ಕೆ ಕೂಡಿಸ್ಕೋಬೇಕೆ ಹೊರತು ನಾನು ಪಕ್ಕಕ್ಕೆ ಬಂದು ಕೂತ್ಕೋತೀನಿ ಹೇಳೋದು ಅವ್ರ ಕಡೆಯಿಂದ ತಳ್ಳಿಸ್ಕೊಳ್ಳೋದು ಇದೆಲ್ಲ ನಾನು ಮಾಡಲ್ಲ ನಾನು ನನ್ನ ಸ್ನೇಹಿತರುಬ್ರು ಇದಾರೆ ಭಾರಿ ಕ್ಲೋಸ್ ಅವರು ಅವರಿಗೆ ಕಷ್ಟ ಬಂದಾಗೆಲ್ಲ ಎಲ್ಲೆಲ್ಲಿ ಮುಟ್ಟಿ ಎಲ್ಲ ಅನಂತ್ ಜಿ ಅಂತ ಅವರು ನನಗೆ ಅಡ್ವೈಸ್ ಮಾಡಿದ್ರು ನೀವು ಬರೀ ಲೆಟ್ರ್ ಬರೆದು ಬಿಟ್ಟರೆ ಆಗೋದಿಲ್ಲ ಅದನ್ನು ಅಪ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಶ್ರೀಧರ್ ಅವರ ಚೇಂಬರ್ಗೆ ಹೋದೆ ಥರ್ಡ್ ಫ್ಲೋರಲ್ಲಿ ಸಿ ಎಮ್ ಆಫೀಸ್ ಪಕ್ಕದ್ದು ಅಲ್ಲಿ ಒಳಗಡೆ ಇಂದ್ರಜಿತ್ ಜಿ ಲಂಕೇಶ್ ಆ್ಯಂಡ್ ಗಂಗಾಧರ್ ಕುಸ್ತಿಗಿ ಅವರಿಬ್ಬರೂ ನೀವು ವೆರಿಫೈ ಮಾಡಬೇಕು ಅಂದರೆ ಅವರಿಗೆ ಜಿ ಕ್ಯಾಟಗರಿ ಸೈಟ್ ಬಂದಿದೆ ಅದು ಹೆಂಗೆ ಬಂತು ಅಂತ ಕೇಳಿ ಇದು ಇವರ ಪತ್ರಕರ್ತರ ಸಾಧನೆಗಳು ಈಗ ಮೊನ್ನೆ ಇದು ಡ್ರಗ್ ಕೇಸ್ ಬಂದಾಗ ಒಂದು ಮಾಡಿದ್ರು 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 ಈ ಟಿ ವಿ ಅವ್ರಿಗಂತೂನು ಇಂದ್ರಜಿತ್ ಲಗ್ಗೇಶ್ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಬಂತು ಅಂದರೆ ಬೇರೆ ಏನು ನ್ಯೂಸೇ ಇಲ್ಲ ಅವ್ರಿಗೆ ವ್ಯಂಜಿತ್ ಲಂಕೇಶ್ ಅವರು ಚಾರ್ಜ್ ಮಾಡಿದ್ದಾರೆ ಈ ಚಿತ್ರರಂಗದವರೆಲ್ಲ ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಚಿತ್ರರಂಗವನೇ ಕೆಟ್ಟೋಗಿದೆ ಅಂತೆಲ್ಲ ರಾಗಿಣಿ ಅವರು ಜೀವರಾಜ್ ಆಳು ಅವ್ರ ಮಗ ಅವರು ಹೀಗೆ ಒಂದು ಕೆಲವು ಆ್ಯಂಕರ್ಸು ಗಿಂಕರ್ಸು ಎಲ್ಲರನ್ನೂ ಕರೆದ್ರು ಸಿನಿಮಾ ಆರ್ಟಿಸ್ಟ್ ಎಲ್ಲ ಕೂ ಬಂದಿದ್ದರು ಅದರಲ್ಲಿ ಇದ್ದರು ಇನ್ವಾಲ್ವ್ಮೆಂಟ್ ಆಗಿದ್ದರು ಅಂದರು ಸಿ ಸಿ ಬಿ ಅವ್ರಿಗೆ ಒಂದ ಒಂದೇ ಒಂದ ಒಂದು ಎರಡು ಮೂರು ತಿಂಗಳು ಮಾರ್ಕೆಟ್ ಬೇಕಾಗಿತ್ತು ಮಾರ್ಕೆಟು ಆಯಿತು ಮಾರ್ಕೆಟ್ ಜೊತೆಗೆ ಮಾರ್ಕೆಟಿಂಗ್ ಅಂದರೆ ಗೊತ್ತಲ್ಲ ಅದಾದಮೇಲೆ ಅದು ಇವಾಗ ತಣ್ಣಗಾಗ್ಬಿಟ್ಟಿದೆ ಅದರಿಂದ ನಾವು ಗೋಂಜಾವಗಳನ್ನ ಹಿಡಿದ್ವಿ ನಾವು ಡ್ರಗ್ ಕೇಸಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ ಅಂತ ಅವರು ಹೇಳ್ಕೊಳ್ತಾರೆ ಇಲ್ಲಿ ಇವಾಗ ಇಂದ್ರಜಿತ್ ಲಂಕೇಶ್ ಈಗ ಮೊನ್ನೆ ಯಾವುದೋ ಒಂದು ದರ್ಶನ್ ಮೇಲೆ ಶುರು ಮಾಡಿಕೊಟ್ಟಿದಾರವರು ದರ್ಶನ್ ಅವರು ರೌಡಿಸಮ್ ಮಾಡ್ತಾರೆ ಪಾಳೆಗಾರಿಕೆ ಮಾಡ್ತಾರೆ ಅಂತ ದರ್ಶನ್ ಅವ್ರು ಪಾಳೆಗಾರಿಕೆ ಮಾಡಿದರೆ ಅಲ್ಲಿ ಎಲ್ಲಿ ಗಲಾಟೆ ಆಗಿತ್ತೋ ಅಲ್ಲಿ ಹೋಟಲ್ ಅವರು ಅಥವಾ ಯಾರು ಒದೇ ತಿಂದಿದ್ದಾನೋ ಅಕಸ್ಮಾತ್ ತಿಂದಿದ್ದರೆ ನನಗೆ ಬಂದಿರೋ ಇನ್ಫಾರ್ಮೇಷನ್ ತಿಳಿಸಿ ಕೇ ತಿಂದಿಲ್ಲ ಈಗ ಏನಾಗುತ್ತೆ ತಾರ್ ವ್ಯಾಲ್ಯೂ ಜಾಸ್ತಿ ಇರೋರು ಇರ್ತಾರಲ್ಲ ಅವ್ರು ಹೆಂಗೆ ಅಂದರೆ ಅವ್ರಿಗೆ ಜನಗಳ ಜೊತೆ ಮಿಂಗಲಿಂಗ್ ಆಗಲ್ಲ ಅವ್ರದ್ದೊಂದು ಸೆಕ್ಷನ್ ಇರುತ್ತೆ ಒಂದು ಹದಿನೈದು ಇಪ್ಪತ್ತೋ ಐವತ್ತೋ ನೂರು ಜನವೋ ಅದು ಅಷ್ಟರಲ್ಲಿ ಅವ್ರದ್ದು ಡಿಸ್ಕಷನು ಇನ್ ಪಬ್ಲಿಕ್ಕಿಗೆ ಬರೋಲ್ಲ ಅವರು ಯಾಕೆಂದರೆ ಅವರು ಸ್ಟಾರ್ ವ್ಯಾಲ್ಯೂ ಇರೋರು ಹಂಗೆಲ್ಲ ಬಂದರೆ ಚೀಪ್ ಆಗಿಬಿಡ್ತಾರೆ ಅಂತ ಅವರು ಅವ್ರ ಒಳಗೆ ಒಂದು ಹದಿನೈದು ಇಪ್ಪತ್ತು ಜನ ಕರ್ಕೊಂಡು ಎಲ್ಲೇ ಹೋಗ್ಬೇಕಾದ್ರೂ ಹೋಗ್ತಾರೆ ಈಗ ಒಂದು ಹೊಸ ಸ್ಟೈಲ್ ಶುರುವಾಗಿದೆ ಈ ಜಿಮ್ಮು ಗಿಮ್ಮು ಎಲ್ಲ ಬಂತಲ್ಲ ಮೊದಲು ಗರಡಿ ಮನೆ ಇರ್ತಾಯಿತ್ತು ಅಲ್ಲಿ ಮೈ ಕೈ ಗಟ್ಟಿಯಾಗೋದಕ್ಕೋಸ್ಕರ ಮಾಡೋರು ಯೋಗ ಮಾಡೋರು ಯಾರು ಹೊರನಟ ರಾಜ್ಕುಮಾರ್ ಅವರು ಅವರು ಯಾವತ್ತೂನು ಇಷ್ಟೇ ಶರ್ಟ್ ಹಾಕ್ಕೊಂಡು ಬೈಸಪ್ ತೋರಿಸೋದು ತೊಡೆ ತೋರಿಸೋದು ಎದೆ ತೋರಿಸೋದು ಅದೆಲ್ಲ ಮಾಡಿರೋದು ನನಗಂತೂ ಗೊತ್ತಿಲ್ಲ ಅವರು ಆದಮೇಲೆ ವಿಷ್ಣುವರ್ಧನ್ ಅವರು ಯಾರ ಜೊತೆ ಮಾತಾಡ್ತಾರೆ ಯಾರ ಜೊತೆ ಜೋರಾಗಿ ಮಾತಾಡಿರೋದು ನಾನು ನೋಡಿಲ್ಲ ಅಂತ ಆ್ಯಕ್ಟ್ರೆಸ್ ಇದ್ದರು ಈಗೇನಾಗಿದೆ ಈ ಜಿಮ್ ಮಾಡಿ 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 ಬೈಸಪ್ ಅಂದರೆ ಇಲ್ಲಿ ಶಕ್ತಿ ಶಕ್ತಿಮಾನ್ ಆಗಿದ್ದೀವಿ ಅಂತ ತೋರಿಸೋದಕ್ಕೆ ಹೊಸ ಹೊಸ ಬನ್ನೀನು ಬಂದಿದೆ ಅದು ಬರೀ ಇಷ್ಟಕ್ಕೆ ಇರುತ್ತದ ಆ ಥರ ಬನ್ನೀನು ಹಾಕ್ಕೊಂಡು ನನ್ನ ಬೈಸಪ್ಪ ಹೋಗಿ ಸ ಇದೆಲ್ಲ ತೋರಿಸ್ಕೊಂಡ್ರು ಆಡ್ತಾರೆ ಇವೆಲ್ಲ ತೋರಿಸುವಂಥದ್ದು ಅಲ್ಲ ನಿಮಗೆ ಆ್ಯಕ್ಟಿಂಗ್ಗೆ ಇದು ಏನು ಕೆಲಸ ಮಾಡಲ್ಲ ಬೈಸಪ್ಪು ನಿಮ್ಮದೇನಿದ್ರು ನವರಸಗಳನ್ನ ಇಟ್ಟು ಉಪಯೋಗಿಸಿ ನೀವು ಆ್ಯಕ್ಟಿಂಗ್ ಮಾಡಬೇಕು ಇದು ದರ್ಶನ್ ಹೇಳ್ತಾ ಹೇಳ್ತಾಯಿದ್ದೀನಿ ಅದೇ ರೀತಿ ಹೊಸ್ದಾಗಿ ಬಂದಿರೋ ಹುಡುಗರಿದಾರಲ್ಲ ಅವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಮೈನ ಗಟ್ಟಿ ಇಟ್ಕೊಳ್ಳೋದು ನಿಮ್ಮ ಧರ್ಮ ನಿಮ್ಮ ಧರ್ಮ ಅಲ್ಲ ಎಲ್ಲ ಹ್ಯೂಮನ್ ಬೀಯಿಂಗ್ ಧರ್ಮ ಅದನ್ನು ಎಲ್ಲೂ ಉಪಯೋಗಿಸ್ಕೋಬೇಕೋ ಅಲ್ಲೂ ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ನಿಮಗಿನ್ನಾದ್ರು ಕನ್ಫ್ಯೂಷನ್ ಇದ್ದರೆ ವರಂಟ್ಲ ರಾಜ್ಕುಮಾರ್ ಅವ್ರದು ಶ್ರೀಕೃಷ್ಣ ದೇವರಾಯ ಮಯೂರ ಇಂಥ ಪಿಚ್ಚರ್ಗಳು ನೋಡಿ ಅವರು ಬೈಸಪ್ಪು ತೋರಿಸಲ್ಲ ಎದೆ ಗಟ್ಟಿ ತನ್ನನ್ನು ತೋರಿಸಲ್ಲ ಹಾಗೆ ನವರಸದಲ್ಲಿ ಮುಳುಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ನೀವು ಹಂಗೆ ಮಾಡಿದರೆ ಚೆನ್ನಾಗಿರ್ತಿದ್ದೇನು ನೀವು ಹೋಟೆಲ್ಗೆ ಹೋಗೋದು ಹೋಗ್ಲೇ ಕುಡಿದು ನಾನು ಹೇಳ್ತೀನಿ ಪಬ್ಲಿಕ್ ಸೇರೋ ಜಾಗದಲ್ಲಿ ನೀವು ಹೋಗಲೇಬೇಡಿ ನಿಮ್ಮ ಸ್ಟಾರ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ಅವಾಗ ಎಲ್ಲಿರ್ತಿರೋ ಅಲ್ಲಿಗೆ ತರಿಸ್ಕೊಳ್ಳಿ ಈಗೇನು ಎಲ್ಲ ಪ್ಯಾಕಿಂಗಲ್ಲೇ ಬಂದುಬಿಡುತ್ತೆ ದೊಡ್ಡ ದೊಡ್ಡ ಕ್ಯಾರಿಯರು ಅದೇ ನಮ್ಮ ಹತ್ರ ನಮ್ಮ ಕಾಲದಲ್ಲಿ ಇತ್ತಲ್ಲ ಆ ತ್ರಿವೇಣಿ ಹೋಟ್ಲಿಂದ ನಮಗೂ ಸಹ ಒಂದು ಸ್ವಲ್ಪ ಬ ಸ್ವಲ್ಪ ದಿವಸ ವರ್ಷಾನ್ ಬರೋದು ಊಟ ಆ ದೊಡ್ಡ ದೊಡ್ಡ ಕ್ಯಾರಿಯರಲ್ಲಿ ಹಾಗೆ ನೀವೆಲ್ಲ ದೊಡ್ಡ ದೊಡ್ಡ ಕ್ಯಾರಿಯರಲ್ಲಿ ಇಪ್ಪತ್ತು ಜನಕ್ಕೆ ಆಗದೇ ಇದ್ದರೆ ನಲವತ್ತು ಜನಕ್ಕೆ ಊಟ ಮದುವೆ ಮನೆ ಊಟಕ್ಕೆ ಬೇಕಾದರೂ ಸಪ್ಲೈ ಮಾಡ್ತಾರೆ ಈಗ ಇರೋ ಜಾಗಕ್ಕೆ ಸಪ್ಲೈ ಮಾಡಿಸ್ಕೊಂಡು ತಿನ್ನೋದು ಒಳ್ಳೆಯದು ನೀವು ಹಿಂಗೆ ಆಗಿ ಹೋಗಿ ಅಲ್ಲಿ ನಿಮ್ಮದು ಬೈಸೆಪ್ ತೋರಿಸಿ ನಾನು ಏನೋ ಊಟ ಬರೋದು ಲೇಟ್ ಆಯಿತು ಅಂತೇಳಿ ಊಟ ಅಂದರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಕಾಯ್ತಾಯಿರ್ತಾರೆ ಓ ಗಲಾಟೆ ಆಗೋಯ್ತಂತೆ ಓ ಇವರು ಡಿಚ್ಚಿ ಹೊಡೆದ್ರಂತೆ ಇವರು ಮುಖ ಎಲ್ಲ ಹೊಡೆದಾಕ್ಬಿಟ್ರಂತೆ ಇವರು ದಾವಗಿರಿ ಮಾಡ್ತಾರೆ ಇವರು ಪಾಂಡೆಗಾರಿಕೆ ಮಾಡ್ತಾರೆ ಸಮಯ ಲಂಕೇಶ್ ಅವರೇ ಇಂದ್ರಜಿತ್ ಲಂಕೇಶ್ ಅವರೇ ನಿಮ್ಗೇನಾದರೂ ಈ ರೀತಿ ಶೋಕಿ ಇದ್ರೆ ನಮ್ಮ ಟಿ ವಿಗಳು ಇರ್ತವಲ್ಲ ಒಂದೊಂದು ಟಿ ವಿನ ಪರ್ಚೇಸ್ ಮಾಡ್ಕೊಂಬಿಡಿ ಆ ತಿಂಗಳಿಗೊಂದು ಸಾರಿ ಹೋಗಿ ನಿಮ್ಮದೇ ಕತೆ ಹೇಳಿಬೇಕಾದ್ರೆ ಅವರು ಅದನ್ನು ಕೊಡ್ತಾರೆ ಅದನ್ನ ಸ್ಲಾಟೆ ಕೊಟ್ಬಿಡ್ತಾರೆ ಬೇಕಾದರೆ ನೀವು ಕೂತ್ಕೊಂಡು ನಿಮ್ಗೆ ಏನೇನು ಬೇಕೋ ಎಲ್ಲ ಹೇಳಿ ರೀ ಸ್ವಾಮಿ ಇಂದ್ರಜಿತ್ ಅವರೇ ನೀವು ಫೈಟ್ ಮಾಡಬೇಕಾಗಿರೋದು ಕಾಮನ್ ಮ್ಯಾನ್ ಪರವಾಗಿ ಜರ್ನಲಿಸ್ಟ್ ಅಂದರೆ ಯಾರು ನೊಂದಿರ್ತಾನೆ ಅವನ ಪರವಾಗಿ ನಿಂತ್ಕೋಬೇಕು ಎಲ್ಲೋಗಿದೆ ರೀ ಇದು ಒಬ್ಬ ದಲಿತ ಎಮ್ ಎಲ್ ಎ ಭೋವಿ ಜನಾಂಗಕ್ಕೆ ಸೇರಿದಂಥವ್ರು ಆ ಕೆ ಜಿ ಹಳ್ಳಿ ಬಿ ಜಿ ಹಳ್ಳಿ ಗಲಾಟೆ ಆಯ್ತಲ್ಲ ಅವ್ರ ಮನೆಗೆ ಬೆಂಕಿ ಇಟ್ಟಿರಲ್ಲ ಅದ ಸೇಮ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಯಾರೋ ಬೆಂಕಿ ಇಟ್ರಲ್ಲ ಆಂಟಿ ಸೋಷಿಯಲ್ ಇವೆಂಟ್ಸ್ ಅಲ್ಲಿ ನಮ್ಮ ಪಕ್ಷದವ್ರ ಕಾದ್ರೂ ಕೈವಾಡ ಇಲ್ಲ ಜೆ ಡಿ ಎಸ್ ಅವ್ರದ್ದು ಇರಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯವರು ಅವರು ಅವರೇ ಸರ್ಕಾರ ಮಾಡ್ತಾ ಇದ್ದಾರೆ ಅವ್ರದ್ದು ಇರಲ್ಲ ಆವಾಗ ನಿಮ್ಮ ಜರ್ನಲಿಸಮ್ ಮೇಲೆ ಮಲಗಿತಾ ಸ್ವಾಮಿ ಅವರು ದಲಿತರು ಅಂತ ಗೊತ್ತಾಗಿಲ್ಲ ಸ್ವಾಮಿ ನಿಮಗೆ ಅದಕ್ಕೋಗಿ ಏನಾದರೂ ಪ್ರೊಟೆಸ್ಟ್ ಮಾಡಿದ್ರೆ ಸ್ವಾಮಿ ಈ ಎರಡು ದಿವಸದಿಂದ ನೀವು ಟಿ ಟಿ ವಿ ಹಾಕಂಗಿಲ್ಲ ಸುಮ್ಮನೆ ನಿಮ್ಮ ಗುಂಡು ತಲೆ ಬಂದು ಏನು ಮಾತಾಡಿದ್ದೆ ಮಾತಾಡಿದ್ದು ಓ ದೇಶ ಹಾಳಾಗೋಗಿದೆ ಇದನ್ನೆಲ್ಲ ಕಂಟ್ರೋಲಿಗೆ ತರಬೇಕು ದರ್ಶನ್ ಅವ್ರಿಗೆ ಹೊಡೆದ್ರು ಇವ್ರಿಗೆ ಹೊಡೆದ್ರು ಅಂದರೆ ಯಾರು ಹೊಡೆಸ್ಕೊಂಡಿರ್ತಾರೆ ಅವನೋ ಕಂಪ್ಲೇಂಟ್ ಕೊಟ್ಕೋತಾನೆ ಅಲ್ಲಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಇಲ್ಲಾಂದರೆ ನೀವೊಂದು ಕೆಲಸ ಮಾಡಿರಿ ಇಂಟೆಲಿಜೆನ್ಸ್ ಜರ್ನಲಿಸ್ಟ್ ಇಂಚಲಿ ಇಂಟೆಲಿಜೆನ್ಸ್ ಅಂತ ಒಂದು ಓಪನ್ ಮಾಡಿಸ್ಕೊಂಬಿಡಿ ಯಾಕೆಂದರೆ ನಿಮ್ಮವರೇ ಲಿಂಗಾಯತ್ ಸಂಬಂಧಪಟ್ಟವ್ರನ್ನೇ ಇವರಿದ್ದಾರೆ ಹೋಮ್ ಮಿನಿಸ್ಟ್ರು ಆಮೇಲೆ ಚೀಫ್ ಮಿನಿಸ್ಟ್ರು ನಿಮ್ಮವ್ರೇ ಇರೋದ್ರಿಂದ ಅದಕ್ಕೊಂದು ಮಾಡಿಸ್ಕೊಂಡು ನೀವು ಇನ್ಮೇಲೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ನಾವು ಕೊಡೋದೆಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು ನಾವು ಹೇಳಿದ್ದೆಲ್ಲ ಸತ್ಯನೇನೇ ಆ ಸತ್ಯಾನೇ ಜನ ನಂಬ್ತಾರೆ ಯಾಕೆಂದರೆ ನಾನು ಬಂದು ಇದ್ದೀನಿ ಅಂತ ನೀವು ಡಿಕ್ಲೇರ ಮಾಡ್ಕೊಂಬಿಡಿ ಸಮಯ ಈ ಥರ ಮಾಡಿ ನೀವು ಟಿ ವಿ ಒಳಗೆ ಇಪ್ಪತ್ನಾಲ್ಕು ಗಂಟೆ ಆದರೆ ನಮಗೆ ನಮಗೆ ಎಷ್ಟು ಕಷ್ಟ ಅಂದರೆ ಟಿ ವಿ ನೋಡೋದೇ ಬಿಟ್ಬಿಡ್ತೀವಿ ಒಂದು ಕರೋನಾ ಆರಿದ್ರು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಕ್ಯಾಸೆಟ್ಟು 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 ಅಂದರು ಆ ಕ್ಯಾಸೆಟ್ಟಿಗೆ ಬರ್ತೀನಿ ಆಮೇಲೆ ಅದಕ್ಕೆ ಮೊದಲು ಕೆ ಜಿ ಹಳ್ಳಿ ಬಿ ಜಿ ಹಳ್ಳಿ ಗಲಾಟೆ ಅದು ಆಯಿತು ಇದು ಆಯಿತು ಹೆಂಗೆ ಆಯಿತು ಅಂತೆಲ್ಲ ಹೇಳ ಅರಿಯೋರು ಈ ಟಿ ವಿಯವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದೊಂದು ಟಿ ವಿ ಸೇ ಇದಕ್ಕೂ ಒಬ್ಬೊಬ್ಬ ಸೆನ್ಸಾರ್ ಬೋರ್ಡ್ ಕಡೆಯಿಂದ ಯಾರನ್ನಾದ್ರೂ ಒಬ್ಬರು ಮೆಂಬರ್ ಆಗದೇನೆ ನೀವು ಏನು ಮಾಡಬೇಕಾದ್ರೂ ನಿಮ್ಮ ಹತ್ರ ಸೆನ್ಸಾರ್ ಇದರಿಂದ ತ ಪರ್ಮಿಷನ್ ತಗೊಳ್ಳ್ದೇ ಇದ್ದರೆ ಈ ದೇಶಕ್ಕೆ ರಾಂಗ್ ಮೆಸೇಜ್ ಈಗಾಗಲೇ ಕಳಿಸ್ಬಿಟ್ಟಿದ್ದಾರೆ ಅವರು ಅವ್ರು ಇಟ್ಕೊಂಡಿರ್ತಾರೆ ಒಂದಾದ ಒಂದು ಒಂದಾದಮೇಲೊಂದು ಎರಡು ಸಾವಿರ ಪಿಂಕ್ ನೋಟು ಚೇಂಜ್ ಆಗುವುದಾ ಅದಕ್ಕೊಂದು ಒಂದಿವಸ ಪ್ರೋಗ್ರಾಮ್ ಒಂದು ಟೂ ಅವರ್ಸು ಕೊಡೀತಾರೆ ಇಂಡಿಯಾ ಆಗು ವಾರ ವಾರಾಗಬೌದಾ ಪಾಕಿಸ್ತಾನಕ್ಕೂ ಬ ಇಂಡಿಯಾಗೂ ವಾರ ಆದರೆ ಏನಾಗುತ್ತೆ ಇವರೇ ಎಲ್ಲ ಅಚೀವ್ ಮಾಡ್ಕೊಳ್ಳೋದು ಇವಾಗ ಇದು ಗೂಗಲ್ ಇದರಲ್ಲಿ ಬರುತ್ತಲ್ಲ ಅದೆಲ್ಲ ತೊಗೊಳೋದು ಅದನ್ನೇ ಒಂದು ಸ್ಟೋರಿ ಮಾಡೋದು ಅದನ್ನು ಹಾಕಿ 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 ಈಗ ನಾಳೆ ಪಾಕಿಸ್ತಾನದವ್ರು ಬಂದರೂ ನಮಗೆ ಗೊತ್ತಾಗಲ್ಲ ಚೈನಾದವರು ಬಂದರೂ ಗೊತ್ತಾಗಲ್ಲ ಇವ್ರು ಹೇಳಿ 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 ನಮಗೆ ತಲೆನೇ ಕೆಡಿಸ್ಬಿಟ್ಟಿದ್ದಾರೆ ನಮ್ಮಂಥವ್ರಿಗೆ ತಲೆಗೆಡ್ಿದೆ ಅಂದರೆ ಪಾಪ ಕಾಮನ್ ಮ್ಯಾನ್ ಅಂದರೆ ಏನು ಗೊತ್ತಿಲ್ಲದವ್ರಿಗೆ ಹಳ್ಳಿ ಜನಗಳಿಗೆ ಓ ಏನೋ ಆಗ್ತಾಯಿದೆ ಅನ್ನೋ ಮೆಸೇಜ್ ಹೋಗುತ್ತೆ ಅದರಿಂದ ಇಂದ್ರಜಿತ್ ಲಕ್ಕೇಶ್ ಅವರೇ ನೀವು ಅದು ನಮ್ಮ ಸೃಜನ್ ಲೊಕೇಶಲ್ಲಿ ಇದರಲ್ಲಿ ನೀವು ನಮ್ಮ ಕಾಂಗ್ರೆಸ್ಸಿನ ಗ್ರೇಟ್ ಸ್ಟಾರ್ ಈಗ ಅದಕ್ಕೆ ಮೊದಲು ಬಿ ಜೆ ಪಿ ಸ್ಟಾರ್ ಆಗಿದ್ದರು ಸಿದ್ದು ಅವ್ರ ಥರ ಒಂದು ಚೇರಲ್ಲಿ ಕೂಡಿಸೋದು ನೀವು ಅದನ್ನು ಜಡ್ಜ್ಮೆಂಟ್ ಕೊಡೋಂಗೆ ಮಧ್ಯ ಮಧ್ಯದಲ್ಲಿ ನೀವೇನೋ ಒಂದು ಕೊಂಕೆ ಹೇಳೋದು ನನ್ನ ಗುಂಡು ತಲೆ ಅಂತ ಅವ್ರು ಹೇಳೋದು ಜಾರ ಆಯಿತು ಅಂತ ಹೇಳೋದು ಕೂದಲುದು ನಿಮ್ಮ ಕೂದಲು ಬಗ್ಗೆ ಈಗ ಜ್ಞಾಪಕ ಬರ್ತಾ ಇದ್ದ ಈ ಥರ ಜೋಕ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀರ ಇಟ್ಕೊಳ್ಳಿ ಯಾಕೆಂದರೆ ನೀವು ಡೈರೆಕ್ಟ್ರು ಲಂಕೇಶ್ ಮಗ ನೀವು ಆಗೇ ಇರಬೇಕು ನಿಮ್ಮದು ಪೇಪರ್ ನಡೀತದೋ ಇಲ್ಲೋ ಈಗ ಪೇಪರ್ ಯಾರು ಓದಲ್ಲ ಅದಕ್ಕೆ ಏನು ಮಾಡ್ತೀರಾ ಇದು ಆರು ತಿಂಗಳಿಗೆ ಒಂದು ಸರಿ ಒಂದು ಪ್ರೋಗ್ರಾಮ್ ಮಾಡ್ಕೋತೀರಾ ಯಾರನ್ನು ಎಲ್ಲಿ ಕಚ್ಚಿದರೆ ಎಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಅಂತ ಏನು ಮಾಡಿದಿರಿ ದರ್ಶನ್ ದರ್ಶನ್ ನೋಡೋಕ್ಕೆ ಸ್ವಲ್ಪ ಹ್ಯೂಜ್ ಹ್ಯೂಜಾಗಿದೆ ಎತ್ತರವಾಗಿದ್ದಾರೆ ಶಕ್ತಿಯುತವಾಗಿದ್ದಾರೆ ಅವರು ಮನುಷ್ಯದ ಗುಣ ಎಲ್ಲ ಇರುತ್ತೆ ಯಾರೋ ಒಬ್ಬರು ಸಪ್ಲೈಯರು ಸೊ ತಂದು ಕೊಡೋದು ಲೇಟಾಗಿರಬಹುದು ಅವಾಗ ಯಾರೇ ಆಗಿದ್ರು ಏ ಯಾಕಯ್ಯ ಇಷ್ಟು ಲೇಟ್ ಮಾಡ್ತೀಯಾ ಅಂತ ಕೇಳ್ತಾರೆ ಒಂದು ಮಾತು ಬೈದೂ ಬೈತಾರೆ ನಾವು ಚಲ್ ಚಿಲ್ಲರೆ ಹೋಗಿ ಕಾಲರ ಹೋಟ್ಲಿಗೆ ಹೋದ್ರು ಕೇಳ್ತಾರೆ ಆಯ್ ಟಿ ತರ ಯಾಕ ಇಷ್ಟತ್ತು ಅಂತ ಹಂಗೇನಾದರೂ ಬೈದರೆ ನೀವು ಎರಡು ದಿವಸ ಎಲ್ಲ ಕನ್ನಡ ಟಿ ವಿಗಳೆಲ್ಲಗಳು ಸೇರಿಸ್ಕೊಂಡು ನನ್ನ ಹತ್ರ ಸಾಕ್ಷಿ ಅದರಿದ್ದಾವೆ ನಾನು ಇನ್ನು ಪೊಲೀಸವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೊಮ್ಮಾಯಿ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಅವರು ಇವತ್ತು ಅಲ್ಲಿಗೆ ಕಮಿಷನರ್ಗೆ ಹೇಳಿದ್ದಾರೆ ಮೈಸೂರು ಕಮಿಷನರ್ಗೆ ಅವರು ಇವತ್ತು ಎ ಸಿ ಪಿನ ಕಳಿಸಿದ್ದಾರೆ ಏನೇನೋ ಆಗ್ತಾ ಆಗ್ತಾಯಿದೆ ಅವ್ರದ್ದು ಆಗಲಿಲ್ಲ ಅಂದರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರಿಗೇನಾದರೂ ಆದರೂ ಆಗಲಿಲ್ಲ ಅಂದರೆ ನೀವು ಎಂಟ್ರಿಫಿಯರ್ ಆಗ್ತೀರಾ ಎಂಟ್ರಿಫಿಯರ್ ಆಗಿ ಎಲ್ಲ ಸಾಕ್ಷಿ ಆಧಾರಗಳನ್ನೂ ಬಿಚ್ಚಿ ಇಟ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ತೀರ ಹಾಂ ಯಾಕೆ ಹಿಂಗೆ ಮಾಡ್ತೀರ್ರಿ ನೀವು ನಿಮಗೇನೋ ಒಂದು ಸ್ಟಾರ್ ವ್ಯಾಲ್ಯೂ ಇದೆ ಅಂತ ತಿಳ್ಕೊಂಬಿಟ್ಟಿದ್ದೀರಾ ಈ ರೀತಿ ಮಾಡಬೇಡಿ ಎಲ್ಲಿಂದ ನಿಮಗೆ ಏನು ಪಿಕಪ್ ಆಗುತ್ತೆ ಅಂದರೆ ನಿಮ್ಗೆ ಹೆಲ್ಪ್ ಎಲ್ಲಾಗುತ್ತೆ ಯಾರನ್ನು ಎಲ್ಲಿ ಅಟ್ಯಾಕ್ ಮಾಡಿದ್ರೆ ನಿಮಗೆ ದುಡ್ಡು ತುಂಬುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ನೀವು ಕಾಮನ್ ಮ್ಯಾನ್ ಪರವಾಗಿ ಮಾತಾಡಿ ಹೊರತು ಜರ್ನಲಿಸಮು ನಿಮ್ಮ ತಂದೆ ಮಾಡ್ತಾ ಇದ್ದಿದ್ದು ಜರ್ನಲಿಸಮು ನೀವು ಮಾಡ್ತಾ ಇರೋದು ವ್ಯವಹಾರ ಎಲ್ಲಿ ಯಾವ ಕೇಸ್ನಲ್ಲಿ ಹೆಂಗೆ ವಸೂಲಿ ಮಾಡಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿರೋ ಅನ್ಕಾಣ್ತಿದೆ ಅಂತ ನಂಗೆ ಅನ್ನಿಸ್ತದೆ ಜನನೂ ಹಂಗೆ ಮಾತಾಡ್ತಾರೆ ಸ್ವಾಮಿ ನಂದೇನಿಲ್ಲ ಇದರಲ್ಲಿ ಜನ ಹೇಳ್ತಾರೆ ಸ್ವಾಮಿ ಲಂಕೇಶ ಎರಡು ದಿವಸದಿಂದ ನಮ್ಮ ಟಿ ವಿನಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಸರ್ ಏನು ಮಾಡ್ತಾನಂತೆ ಏನು ಮಾಡ್ತಾನಂತೆ ಎಲ್ಲ ಕಂಡು ಹಿಡಿದಿದನಂತೆ ಅವನು ದೊಡ್ಡ ಗ್ರೇಟ್ ಇನ್ವೆಸ್ಟಿಗೇಟರ್ನ ಟೀಮ್ ಇಟ್ಕೊಂಡಿದಾರಂತೆ ಇನ್ವೆಸ್ಟಿಗೇಷನ್ ಟೀಮ್ ಇಟ್ಕೊಂಡು ಏನು ಮಾಡ್ತೀರಿ ನೀವು ನಾನೊಂದು ಹತ್ತು ಕೇಸ್ ಕೊಡ್ತೀನಿ ಅದೆಲ್ಲ ಸಾಲ್ವ್ ಮಾಡ್ತೀರಾ ಬಡವರದೇ ಕೊಡ್ತೀನಿ ಸರ್ ಸಾಲ್ ಅದಕ್ಕರೆ ಸಾವುಕಾರದ್ದು ಆದರೆ ನಿಮ್ಗೆ ಏನಾದರೂ ಜಾಸ್ತಿ ಇನ್ಕಮ್ ಬರ್ತದೆ ಅಂತ ಸಾವುಕಾರದ್ದು ಕೊರೋಣಂತೆ ಏನು ಮಾಡ್ತೀರಾ ನೀವು ಒಂದು ಸಾರಿ ಕೆ ಜಿ ಹಳ್ಳಿದು ಬ ಇದಕ್ಕೆ ಸ್ಟೇಷನ್ಗೆ ಬೆಂಕಿ ಬಿತ್ತಲ್ಲ ಅದ್ರ ಬಗ್ಗೆ ಎಲ್ಲರೂ ಉಸಿರತ್ತಿದ್ದೀರಾ ನೀವು ಜರ್ನಲಿಸಮ್ ಏನೋ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತೀರಾ ನೀವು ಅಂಥದ್ದು ಅದರಾಗ ಗೊತ್ತಾ ಕಾಣಿಸಲ್ವ ನಿಮಗೆ ಯಾವುದೋ ಸ್ಟಾರು ಹೆಸರಿರುತ್ತೆ ಆ ಸ್ಟಾರ್ ಹೆಸರು ಹೇಳಿದ್ರೆ ಆ ಸ್ಟಾರ್ ಕ್ರೆಡಿಟ್ ಎಲ್ಲ ನನಗೆ ತುಂಬುತ್ತೆ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಇದು ಒಂದು ಸಾರಿ ಎರಡು ಸಾರಿ ಈಗಾಗಲೇ ಎರಡು ಸಾರಿ ಆಗಿದೆ ಆವಾಗ ಹೋಗಿ ಏನೋ ಮಾಡಿಬಿಡ್ತೀನಿ ಕರ್ನಾಟಕ ಇಂಡಸ್ಟ್ರಿನ ನಾನು ಸರ ಮಾಡಿಬಿಡ್ತೀನಿ ಎಲ್ಲರೂ ಹಾಳಾಗೋಗ್ಬಿಟ್ಟಿದ್ದಾರೆ ನಾನೊಬ್ಬನೇ ನ್ಯಾಯವಾಗಿರೋದು ಅಂತೆಲ್ಲ ಮಾಡಿದ್ರಿ ಅದರಲ್ಲಿ ಈಗ ಹೇಳ್ತೀರಾ ನಾವೆಲ್ಲ ಮಾಡಿದ್ವಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿಲ್ಲ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿದ್ದರೆ ಎಲ್ಲ ಸಿಗಾಕೊಂಡ್ಬಿಡೋರು ಇನ್ವೆಸ್ಟಿಗೇಷನ್ ಸರಿಯಾಗಾದರೆ ಇದೇ ಇಲ್ಲ ಡ್ರಗ್ದೊಂದೇ ಇಲ್ಲ ಎಲ್ಲ ಕೇಸು ಸಿಗಾಕೊಳ್ಳುತ್ತೆ